energy flow. And in the animals, chemical energy can be translated into the mechanical power or mechanical energy, and these mechanical energy can be converted as the various energies. ಇಲ್ಲಿ ಏನಾಗ್ತಾ ಇದೆ ಅಂದರೆ ಶಕ್ತಿಯ ಒಂದು ಹರಿವಿಗೆ ಕೂಡ ಏನಾಗ್ತದೆ ಅಂದರೆ ರಾಸಾಯನಿಕ ಸೌರಶಕ್ತಿಯಿಂದ ಏನಾಗ್ತದೆ ಅಂದರೆ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ರಾಸಾಯನಿಕ ಶಕ್ತಿಯಿಂದ ಏನಾಗ್ತದೆ ಅಂದರೆ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಯಾಂತ್ರಿಕ ಶಕ್ತಿಯಿಂದ ಏನಾಗ್ತದೆ ಅಂದರೆ ಉಷ್ಣವಾಗಿಯೂ ಕೂಡ ಅದೇನು ಮಾಡೋದು ಅಂದರೆ ಪರಿವರ್ತನೆ ಆಗ್ತದೆ. ಇಫ್ ದ ಮೆಕ್ಯಾನಿಕಲ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಆಸ್ ಹೀಟ್, ಇಲ್ಲಿ ಯಾಂತ್ರಿಕ ಶಕ್ತಿಯೂ ಕೂಡ ಏನಾಗ್ತದೆ ಅಂದರೆ ಉಷ್ಣವಾಗಿ ಏನು ಮಾಡ್ತದೆ ಅಂದರೆ ಪರಿವರ್ತನೆ ಆಗ್ತದೆ. ಆ್ಯಂಡ್ ಎವ್ರಿ ಟ್ರಾಪಿಕ್ ಲೆವೆಲ್ಸ್ ಸಮ್ ಆಫ್ ದ ಪೋರ್ಷನ್ ಇನ್ ದಿ ಹೀಟ್ ಪಾರ್ಟ್ ಕ್ಯಾನ್ ಬಿ ಪ್ರೊಡ್ಯೂಸ್ ಫಾರ್ ದಿ ಎನ್ವೈರನ್ಮೆಂಟ್. ಎವ್ರಿ ಟ್ರಾಪಿಕ್ ಲೆವೆಲ್, ಟ್ರಾಪಿಕ್ ಲೆವೆಲ್ ನಥಿಂಗ್ ಬಟ್ ದಿ refers to a step in the nutrient series or food chain system in an ecosystem. ಇಲ್ಲಿ ಪೋಷಣಾಸ್ತರ ಅಂದರೆ ಪೋಷಣೆಯನ್ನು ಒದಗಿಸುವಾಗ ಪೋಷಣೆ ಹಂತದಲ್ಲಿ ವಿವಿಧ ರೀತಿಯಾದಂಥ ಒಂದು ಹಂತಗಳಿರ್ತವೆ. ಆ ಒಂದು ಹಂತಗಳಿಗೆ ಅನುಗುಣವಾಗಿ ಏನಾಗ್ತದೆ ಅಂದರೆ ತಮ್ಮದಂತೆ ಒಂದು ಪೋಷಣಾ ಒಂದು ಜೀವಸತ್ವಗಳನ್ನು ಏನು ಮಾಡ್ತಾವೆ ಅಂದರೆ ನೀಡ್ತಾ ಹೋಗ್ತಿರ್ತಾವೆ. ಅದಕ್ಕೂ ಕೂಡ ನಾವೆಂತೇನು ಪೋಷಣಾಸ್ತರಗಳಂತೆಗಳೇ ಕರೀತಾ ಇದ್ದೇವೆ. ಇನ್ ದಿ ಎವ್ರಿ ಟ್ರಾಪಿಕ್ ಲೆವೆಲ್ ಸಮ್ ಆಫ್ ದಿ ಹೀಟ್ ಎನರ್ಜಿ ಕ್ಯಾನ್ ಬಿ ರಿಲೀಸ್ ಇನ್ ಎನ್ವೈರನ್ಮೆಂಟ್ ಆ್ಯಂಡ್ ಆಲ್ಸೋ ದಿ ಆರ್ಗ್ಯಾನಿಸಮ್ಸ್ some of the energy using for their own for the breathing purpose. ಇಲ್ಲಿ ವಾತಾವರಣಕ್ಕೆ ಉಷ್ಣದಲ್ಲಿ ಏನು ಮಾಡ್ತಾವೆ ಅಂದರೆ ಪೋಷಣಾಸ್ತರದಲ್ಲಿ ಏನು ಮಾಡ್ತಾವೆ, ಉಷ್ಣ ಸ್ವಲ್ಪ ಭಾಗ ಪರಿಸರಕ್ಕೆ ಬಿಡುಗಡೆ ಆಗ್ತದೆ. ಆಮೇಲೆ ಕೆಲವೊಂದಿಷ್ಟು ಭಾಗ ಏನಾಗ್ತದೆ ಅಂದರೆ ಉಸಿರಾಟಕ್ಕೆ ಕೂಡ ಏನು ಮಾಡ್ತದೆ ಅಂದರೆ ಸ್ವಲ್ಪ ಶಕ್ತಿಯನ್ನು ಏನು ಮಾಡ್ತಾವೆ ಅಂದರೆ ಉಪಯೋಗಿಸ್ಕೊಳ್ತಾ ಇರ್ತದೆ. ಆ್ಯಂಡ್ ರಿಮೇನಿಂಗ್ ಸಮ್ ಆಫ್ ದ ಎನರ್ಜಿ ಕ್ಯಾನ್ ಬಿ ಸೇವಿಂಗ್, ಕೆಲವೊಂದಿಷ್ಟು ಎನರ್ಜಿ ಕೂಡ ಏನಾಗ್ತದೆ ಅಂದರೆ ಉಳಿತಾಯ ಆಗ್ತದೆ. ಬಿಕಾಸ್ ಇನ್ ದಿ ಸಮ್ ಆಫ್ ದ ಟೈಮ್ಸ್ ಗ್ರೀನ್ ಪ್ಲಾಂಟ್ಸ್ ಆರ್ ದಿ ನಾಟ್ ಯೂಸಿಂಗ್ ದಿ ಆಲ್ ಎನರ್ಜಿ, ಬಿಕಾಸ್ ದಿ ಸಮ್ ಆಫ್ ದ ಎನರ್ಜಿ ರಿಲೀಸ್ ಫಾರ್ ದಿ ಎನ್ವೈರನ್ಮೆಂಟ್ ಆ್ಯಂಡ್ ದ ಸಮ್ ಆಫ್ ದ ಎನರ್ಜಿ ಯೂಸಿಂಗ್ ಫಾರ್ ದೇರ್ ಓನ್ ಪರ್ಪಸ್ ಫಾರ್ ದಿ ಬ್ರೀದಿಂಗ್ ಆ್ಯಂಡ್ ಆಲ್ಸೋ ದಿ ಸಮ್ ಆಫ್ ದ ಎನರ್ಜಿ ಇಸ್ ಆಸ್ ಸೇವಿಂಗ್. ದಟ್ಸ್ ವೈ ದೀಸ್ ಆರ್ ದಿ ಆರ್ ದಿಸ್ ಇಸ್ ದಿ ಪ್ರೊಸೆಸ್ ಆಫ್ ದಿ how to the heat energy can be released or how to the heat energy can be distributed among the various level. ವಿವಿಧ ಹಂತಗಳಲ್ಲಿ ಯಾವ ರೀತಿಯಾಗಿ ಪೋಷಣಾಸ್ತರಗಳು ಉಷ್ಣ ಶಕ್ತಿಯನ್ನು ಪರಿಸರಕ್ಕೆ ಬಿಡುಗಡೆ ಮಾಡಿ ತಮ್ಮ ಒಂದು ಉಸಿರಾಟಕ್ಕೆ ಜೀವಗಳ ಬಳಸಿಕೊಂಡು ಉಳಿದಂಥ ಒಂದು ಎನರ್ಜಿಯನ್ನು ಉಪಯೋಗಿಸ್ತಾವೆ ಅನ್ನೋದು ಕೂಡ ಇದೆ, ಬಹುಮುಖ್ಯ ಆಗ್ತದೆ. ಆ್ಯಂಡ್ ಅಕಾರ್ಡಿಂಗ್ ಟು ದಿ ಸಮ್ ಆಫ್ ದ ರಿಪೋರ್ಟ್ ಎವ್ರಿ ಟ್ರಾಪಿಕ್ ಲೆವೆಲ್ ಯುಟಿಲೈಸಿಂಗ್ ದಿ 90% ಆಫ್ ಎನರ್ಜಿ ಆ್ಯಂಡ್ ಓನ್ಲಿ 10% ಆಫ್ ದ ಎನರ್ಜಿ ಕ್ಯಾನ್ ಬಿ ಟ್ರಾನ್ಸ್ಪೋರ್ಟ್ ಇನ್ ಟು ದಿ ಅನದರ್ ಟ್ರಾಪಿಕ್ ಲೆವೆಲ್ ಅಕಾರ್ಡಿಂಗ್ ಟು ಸಮ್ ಆಫ್ ದಿ ರಿಪೋರ್ಟ್ ಇನ್ ದಿ ಟ್ರಾಪಿಕ್ ಲೆವೆಲ್ 90% ಆಫ್ ದ ಎನರ್ಜಿ ಕ್ಯಾನ್ ಬಿ ಯೂಸ್ ಫಾರ್ ದಿ living beings and the remaining 10% of the tropic 10% of the energy can be transferred to the next tropic level. ಇಲ್ಲಿ ಏನಾಗುತ್ತೆ, ಪೋಷಣಾಸ್ತರದಲ್ಲಿ 90% ಪ್ರತಿಶಕ್ತಿ ಏನಾಗುತ್ತೆ ಅಂದರೆ ಉಪಯೋಗಿಸಲ್ಪಡ್ತದೆ. ಅಷ್ಟೇ ಅಲ್ಲದೆ ಉಳಿದ 10% ಶಕ್ತಿಯು ಮುಂದಿನ ಪೋಷಣಾಸ್ತರಕ್ಕೆ ಕೂಡ ಏನಾಗುತ್ತೆ ಅಂದರೆ ವರ್ಗಾವಣೆ ಆಗ್ತದೆ. ಓನ್ಲಿ 90% ಆಫ್ ದಿ ಎನರ್ಜಿ ಕ್ಯಾನ್ ಬಿ ಯೂಸಿಂಗ್ ದಿ ಫಸ್ಟ್ ಟ್ರಾಪಿಕ್ ಲೆವೆಲ್, ನಥಿಂಗ್ ಬಟ್ ದಿ ಲಿವಿಂಗ್ ಆರ್ಗಾನಿಸಮ್ಸ್ ಯೂಸಿಂಗ್ ದಿ 90% ಎನರ್ಜಿ ಆ್ಯಂಡ್ 10% ಎನರ್ಜಿ ಕ್ಯಾನ್ ಬಿ
ಟ್ರಾನ್ಸ್ಫರ್ ಟು ದಿ ನೆಕ್ಸ್ಟ್ ಟ್ರಾಪಿಕ್ ಲೆವೆಲ್. ದಟ್ಸ್ ವೈ ಇಫ್ ದಿ ಡಿಕಂಪೋಸರ್ಸ್ ಕ್ಯಾನ್ transform into the another stage, they cannot be again and again decompose if the energy cannot available in the decompose. ಇಲ್ಲಿ ಏನಾಗ್ತಂದ್ರೆ ವಿಘಟನಕಾರರು ಏನಾಗ್ತಾರೆ, ವಿಘಟಕರ ಹಂತಕ್ಕೆ ಬರುವಷ್ಟರಲ್ಲಿ ಏನಾಗ್ತಂದ್ರೆ ಆ ಒಂದು ಶಕ್ತಿಯನ್ನು ಪುನರ್ಬಳಕೆ ಮಾಡ್ಕೊಂತ ಮಾಡ್ಕೊಂತ ಏನಾಗ್ತಂದ್ರೆ ಶಕ್ತಿ ಅನ್ನೋದೇ ಉಳಿಯೋದಿಲ್ಲ. ಇಫ್ ದಿ ಡೀಪ್ ಕಂಪೋಸರ್ಸ್ ಕ್ಯಾನ್ ಬಿ ಟ್ರಾನ್ಸ್ಫರ್ ಟು ದಿ ಅನದರ್ ಸ್ಟೇಜ್ ದ್ಯಾಟ್ ಟೈಮ್ they are using the available energy again and again cannot available for the energy. ಇಲ್ಲಿ ಶಕ್ತಿ ಏನು ಅಂದರೆ ಪದೇ ಪದೇ ಪುನರ್ಬಳಕೆ ಆಗೋದ್ರಿಂದ ಅದು ಏನಾಗ್ತದಂದರೆ ನೆಕ್ಸ್ಟು ಮುಂದಿನ ಹಂತದಕ್ಕೂ ಕೂಡ ಏನು ಮಾಡೋದಂದರೆ ಆ ಎನರ್ಜಿ ಕೂಡ ಇರೋದಿಲ್ಲ. ದ್ಯಾಟ್ಸ್ ವೈ ದೀಸ್ ವೇ solar energy can transfer to the producers, can transfer to the consumer, and also the solar energy can move the same direction and the also the flowing in the same direction. ಇದೇ ರೀತಿ ಏನಾಗ್ತದಂದರೆ ಸೂರ್ಯಶಕ್ತಿಯು ಅಥವಾ ಸೂರ್ಯನಿಂದ ಬರುವಂಥ ಶಕ್ತಿಯು ಉತ್ಪಾದಕರಿಗೆ ನಂತರ ಬಳಕೆದಾರರಿಗೆ ಒಂದೇ ದಿಕ್ಕಿನಲ್ಲಿ ಅಂದರೆ ಏಕಮುಖವಾಗಿ ಕೂಡ ಏನು ಮಾಡ್ತದೆ ಅಂದರೆ ಪ್ರವಹಿಸ್ತಾ ಇರ್ತದೆ. In a tropic level, first tropic level can transfer to the other tropic level, but energy cannot be equally flowing. But in the very minimum level can first tropic level energy can transfer to the next tropic level. ಇಲ್ಲಿ ಮೊದಲ ಹಂತದಲ್ಲಿರುವಂಥ ಪೋಷಣಾಸ್ತರ ವಲಯದಂಥ ಶಕ್ತಿಯು ಮುಂದಿನ ಹಂತದ ಒಂದು ಪೋಷಣಾಸ್ತರಕ್ಕೆ ಹೋಗಬೇಕಾದ್ರೆ ಅಲ್ಲಿ ಏನಾಗ್ತದೆ ಎನರ್ಜಿ ಕೂಡ ಕಡಿಮೆ ಮಟ್ಟದಲ್ಲಿ ಏನಾಗುತ್ತೆ ಅಂದರೆ ಸಿಗುತ್ತಾ ಹೋಗ್ತಾ ಇದೆ. ಇಫ್ ಸಪೋಸ್ ಫಸ್ಟ್ ಟ್ರಾಪಿಕ್ ಲೆವೆಲ್ ಕ್ಯಾನ್ ಟ್ರಾನ್ಸ್ಫರ್ ಟು ದಿ ನೆಕ್ಸ್ಟ್ ಟ್ರಾಪಿಕ್ ಲೆವೆಲ್ ಎನರ್ಜಿ ಕ್ಯಾನ್ ಬಿ ಮಿನಿಮಮ್, ಆ್ಯಂಡ್ ಸಪೋಸ್ ಸೆಕೆಂಡ್ ಸ್ಟೇಜ್ ಟ್ರಾಪಿಕ್ ಲೆವೆಲ್ ಎನರ್ಜಿ ಕ್ಯಾನ್ ಬಿ ಟ್ರಾನ್ಸ್ಫರ್ ಟು ದಿ ಥರ್ಡ್ ಟ್ರಾಪಿಕ್ ಲೆವೆಲ್ ಅಗೇನ್ ಲೆಸ್ ಕಂಪೇರ್ ಟು ದಿ ಸೆಕೆಂಡ್ ಲೆವೆಲ್. ದ್ಯಾಟ್ಸ್ ವೈ ಇಫ್ ದ energy can transfer to the one tropic level to the another tropic level, energy can be less. That's why in the ecosystem tropic level cannot be increased from 4 to 5, it is the one limited. ಇಲ್ಲಿ ಏನಾಗ್ತದೆ ಅಂದರೆ ಈ ರೀತಿಯಾಗಿ ಶಕ್ತಿಯು ಕೂಡ ಕಡಿಮೆ ಆಗೋದ್ರಿಂದ ಜೀವ ಪರಿಸರ ವ್ಯವಸ್ಥೆಯಿಂದ ಪೋಷಣಾಸ್ತರಗಳ ಸಂಖ್ಯೆ 4 ಅಥವಾ 5 ಮೀರದಂತೆ ಏನಾಗ್ತದೆ ಅಂದರೆ ಒಂದೇ ಮಿತಿಯಲ್ಲಿ ಏನು ಮಾಡ್ತದೆ ಅಂದರೆ ಉಂಟಾಗ್ತಾ ಇರ್ತದೆ. ಇನ್ ದಿ ಟೈಮ್ ಇನ್ ದಿ ಪ್ರೊಡಕ್ಷನ್ ಸೆಕ್ಷನ್ ಆರ್ ದಿ ಪ್ರೊಡ್ಯೂಸರ್ ಲೆವೆಲ್ ಪ್ಲಾಂಟ್ಸ್ ಆರ್ ಯೂಸಿಂಗ್ ದಿ ಮೋರ್ ಎನರ್ಜಿ, ದ್ಯಾಟ್ಸ್ ವೈ ದೇ ಆರ್ ವಾಂಟ್ ದಿ ಮೋರ್ ಎನರ್ಜಿ. ಇಲ್ಲಿ ಪ್ರಥಮ ಹಂತದಲ್ಲಿ ಉತ್ಪಾದಕರು ಅಂದರೆ ಏನಾಗುತ್ತೆ ಸಸ್ಯಗಳು ಬರ್ತಿರ್ತಾವ, ಆ ಸಸ್ಯಗಳು ಏನು ಮಾಡ್ತಾವೆ ಅಂದರೆ ಹೆಚ್ಚಿಗೆ ಶಕ್ತಿ ಏನು ಮಾಡ್ತಾವೆ ಅಂದರೆ ಸಸ್ಯಗಳು ಆಹಾರವನ್ನು ತಯಾರಿಸಿಕೊಂಡು ಏನಂತಂದರೆ ಬಳಸ್ಕೊತಾ ಇರ್ತವೆ. ಇನ್ ದಟ್ ಫಸ್ಟ್ ಸ್ಟೇಜ್ ಆರ್ ದಿ ಪ್ರೊಡ್ಯೂಸರ್ಸ್ ಕ್ಯಾನ್ ಬಿ ಮೋರ್ ಎನರ್ಜಿ ಕ್ಯಾನ್ ದಿ ಯೂಟಿಲೈಸಿಂಗ್ ಫಾರ್ ದಿ ಫುಡ್ ಪ್ರೊಡಕ್ಷನ್. ಇಲ್ಲಿ ಉತ್ಪಾದಕರು ಅಂದರೆ ಸಸ್ಯಗಳು ಏನು ಮಾಡ್ತಾವೆ ಅಂದರೆ ಅವು ಆಹಾರವನ್ನು ತಯಾರಿಸಲಿಕ್ಕೆ ಏನು ಮಾಡ್ತಾವೆ ಅತ್ಯಧಿಕ ಶಕ್ತಿಯನ್ನು ಕೂಡ ಏನು ಮಾಡ್ತಾವೆ ಅಂದರೆ ಬಳಸ್ಕೊತಾ ಇರ್ತಾವ. And in the food chain can move from chain to chain if the food energy can be less. ಇಲ್ಲಿ ಏನಾಗ್ತದೆ ಆಹಾರ ಸರಪಳಿಯಲ್ಲಿ ಯಾವ ರೀತಿಯಾಗಿ ಮುಂದಿನ ಹಂತಕ್ಕೆ ಹೋಗ್ತಾ ಇರ್ತಾ ಇರ್ತವಲ್ಲ ಅದೇ ರೀತಿಯು ಕೂಡ ಏನಾಗ್ತದೆ ಅಂದರೆ ಆಹಾರದಲ್ಲಿನ ಶಕ್ತಿ ಪ್ರಮಾಣ ಕೂಡ ಏನು ಮಾಡ್ತದೆ ಕಡಿಮೆ ಆಗುವಂತ ಹೋಗ್ತಾ ಇರ್ತದೆ. ದ್ಯಾಟ್ಸ್ ವೈ ಕಂಪೇರ್ ಟು ದಿ carnivores, herbivores are providing the energetic food to the living beings. ಇಲ್ಲಿ ಏನಾಗ್ತಾ ಇದೆ ಅಂದರೆ
ಸಸ್ಯಾಹಾರಿಗಳಿಗಿಂತ ಏನ್ಮಾಡ ಸಸ್ಯಾಹಾರಿಗಳು ಏನ್ಮಾಡ್ತಾವಂದ್ರೆ ತಾಮೇ ಒಂದು ಆಹಾರವನ್ನು ಉತ್ಪಾದಿಸಲಿಕ್ಕೆ ಹೆಚ್ಚಿನ ಶಕ್ತಿ ತಗೋದ್ರಿಂದ ಮಾಂಸಾಹಾರಿಗಳಿಗಿಂತ ಶಕ್ತಿ ಸಸ್ಯಾಹಾರಿಗಳು ಏನ್ಮಾಡ್ತಾವೆ ಹೆಚ್ಚಿನ ಪ್ರಮಾಣದಲ್ಲಿ ಏನ್ಮಾಡ್ತಾವಂದ್ರೆ ಶಕ್ತಿಯನ್ನು ಒದಗಿಸ್ತಾ ಇರ್ತವೆ. ದ್ಯಾಟ್ಸ್ ವೈ ಇನ್ ದಿ ಸೊಸೈಟಿ ಮೋಸ್ಟ್ ಆಫ್ ದ ಪೀಪಲ್ಸ್ ಕ್ಯಾನ್ ದಿ ಕಾರ್ನಿವರ್ಸ್ ಆ್ಯಂಡ್ ದಿ ಒನ್ಲಿ ಮಿನಿಮಮ್ ಪರ್ಸೆಂಟೇಜ್ ಆಫ್ ದಿ ಪೀಪಲ್ಸ್ ಕ್ಯಾನ್ ದಿ ಪೀಪಲ್ಸ್ ಕ್ಯಾನ್ ಬಿ ಅಡಾಪ್ಟೆಡ್ ದಿ ಆರ್ ಈಟಿಂಗ್ ದಿ ಆನಿಮಲ್ಸ್. ಆಲ್ಮೋಸ್ಟ್ ಆಲ್ ಪೀಪಲ್ ಈಟಿಂಗ್ ದಿ ಪ್ಲಾಂಟ್ ರಿಲೇಟೆಡ್ ಫುಡ್, ಬಟ್ ಸಮ್ ಆಫ್ ದ ಫ್ಯೂ ಪರ್ಸನ್ಸ್ ಆರ್ ದಿ ಮೋರ್ ಅಡಿಕ್ಟೆಡ್ ಟು ದಿ ಕಾರ್ನಿವರ್ಸ್. ಇಲ್ಲಿ ಏನಾಗ್ತಾ ಇದೆ ಅಂದರೆ ಸಸ್ಯಾಹಾರಿ ಜೀವಿಗಳಿಗೆ ಅದಕ್ಕೆ ಏನು ಮಾಡ್ತಂದರೆ ಎಲ್ಲರೂ ಕೂಡ ಸಸ್ಯಗಳಿಂದ ಬರುವಂಥ ಆಹಾರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಾ ಇದ್ದಾರೆ. ಯಾಕಂದರೆ ಇಫ್ ದ ಪ್ಲಾಂಟ್ಸ್ ಆರ್ ಗೆಟಿಂಗ್ ದಿ ಮೋರ್ ಎನರ್ಜಿ ಆ್ಯಂಡ್ ಆಟೋಮಲಿ ದೇ ಆರ್ ದಿ ಪ್ರೊಡ್ಯೂಸರ್ಸ್ ಆ್ಯಂಡ್ ದಿ ದೇ ಕ್ಯಾನ್ ಯೂಸಿಂಗ್ ದಿ ಮೋರ್ ಎನರ್ಜಿ. ಇಲ್ಲಿ ಸಸ್ಯಗಳು ಏನು ಮಾಡ್ತಾವೆ ಅಂದರೆ ಆಹಾರವನ್ನು ತಯಾರಿಸುವ ಅತ್ಯಧಿಕ ಶಕ್ತಿಯನ್ನು ಪಡ್ಕೊಂಡಿರ್ತವೆ. ಅದಕ್ಕಾಗಿ ಏನು ಮಾಡ್ತಾರೆ ಹೆಚ್ಚಿನ ಜನರು ಏನು ಮಾಡ್ತಾರೆ ಅಂದರೆ ಸಸ್ಯಗಳಿಂದ ಬರುವಂಥ ಆಹಾರವನ್ನು ಸ್ವೀಕರಣೆ ಮಾಡ್ತಾರೆ. ಮಾಂಸಾಹಾರಿಯನ್ನು ಏನು ಮಾಡ್ತಾರೆ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಕೂಡ ಏನು ಮಾಡ್ತಾರೆ ಅಂದರೆ ಯೂಸ್ ಮಾಡ್ತಾ ಇರ್ತಾರೆ. ಆ್ಯಂಡ್ ದಿ ನೆಕ್ಸ್ಟ್ ಕಂಪೋನೆಂಟ್ ನೆಕ್ಸ್ಟ್ ಫಂಕ್ಷನ್ ಆಲ್ರೆಡಿ ಐ ವಿಲ್ ಡಿಸ್ಕಸ್ ಇನ್ ದಿ ವೆರಿ ಲಿಟಲ್ ಬಿಟ್ಲ್ ವೇ, ಬಟ್ ಆಲ್ರೆಡಿ ಐ ವಿಲ್ ಡಿಸ್ಕಸ್ ದಿ ದೇರ್ ಆರ್ ದಿ ಟೂ ಟೈಪ್ ಫಂಕ್ಷನ್ಸ್ ಇನ್ ದಿ ಮೇನ್ಲಿ. ಫಸ್ಟ್ ಒನ್ ಇನ್ ದಿ ಫ್ಲೋ ಆಫ್ ಎನರ್ಜಿ, ನೆಕ್ಸ್ಟ್ ಒನ್ ಇಸ್ ದಿ ಬಯೋಕೆಮಿಕಲ್ ಸೈಕಲ್. ದ್ಯಾಟ್ಸ್ ವೈ ಐ ವಿಲ್ ಒನ್ ಸೆಕೆಂಡ್ ಸಾರಿ ಐ ವಿಲ್ ಡಿಸ್ಕಸ್ ದಿ ಸೆಕೆಂಡ್ ಪಾಯಿಂಟ್ ಬಯೋಕೆಮಿಕಲ್ ಆ್ಯಂಡ್ ದಿ ನ್ಯೂಟ್ರಿಯಂಟ್ ಸೈಕಲ್ಸ್. ಇನ್ ದಿ ಎಕೋಸಿಸ್ಟಮ್ ಇಂಟರ್ ರಿಲೇಷನ್ಶಿಪ್ ಬಿಟ್ವೀನ್ ದಿ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇನ್ ದಿ ಎನ್ವೈರನ್ಮೆಂಟ್. ಇಲ್ಲಿ ವಾತಾವರಣದಲ್ಲಿ ಅಥವಾ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಏನಿರ್ತಾವೆ ಅಂದರೆ ಎಲ್ಲ ಜೀವಿಗಳ ನಡುವೆ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಕೂಡ ಇರ್ತದೆ. ಇದು ಏನಾಗ್ತದೆ ಎರಡನೆಯ ಒಂದು ಪ್ರಾಮುಖ್ಯವಾದಂಥ ಕಾರ್ಯ, ಪರಿಸರ ವ್ಯವಸ್ಥೆಯ ಒಂದು ಎರಡನೇ ಪ್ರಾಮುಖ್ಯವಾದಂಥ ಕಾರ್ಯ ಏನಂತಂದರೆ ಬಯೋಕೆಮಿಕಲ್ ಆ್ಯಂಡ್ ದಿ ನ್ಯೂಟ್ರಿಯಂಟ್ ಸೈಕಲ್ಸ್. ಜೀವ ಭೌಗೋಳಿಕ ರಾಸಾಯನಿಕ ಪೋಷಕಾಂಶಗಳ ಆವರ್ತನ ಅಂತ ಕರಿತಾ ಇದ್ದೇವೆ. ಇನ್ ದಿ ಬಯೋ ಎಕೋಸಿಸ್ಟಮ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಕ್ಯಾನ್ ದಿ ಇಂಟರ್ರಿಲೇಟೆಡ್ ಈಚ್ ಅದರ್. ಜೀವ ವ್ಯವಸ್ಥೆಯಲ್ಲಿ ಎಲ್ಲ ಒಂದು ಜೀವಿಗಳ ನಡುವೆ ಏನಾಗ್ಬಿಡ್ತು ಒಂದಕ್ಕೊಂದು ಅವಿನಾಭಾವ ಸಂಬಂಧವನ್ನು ಕೂಡ ಹೊಂದಿರ್ತವೆ. ಆ್ಯಂಡ್ ದೀಸ್ ಆರ್ ದಿ ಡೈರೆಕ್ಟ್ ಕನೆಕ್ಷನ್ ಆ್ಯಂಡ್ ದಿ ರಿಲೇಷನ್ ಟು ದಿ ಪೀಸ್ಫುಲ್ ಎನ್ವೈರನ್ಮೆಂಟ್. ಇಲ್ಲಿ ಏನಾಗ್ತಾ ಇದೆ ಅಂದರೆ ವಾತಾವರಣದಲ್ಲಿ ಜೀವಿಗಳ ಏನು ಮಾಡ್ತಾವೆ ಅಂದರೆ ಭೌತಿಕವಾಗಿ ಏನು ಮಾಡ್ತಾವೆ ಅಂದರೆ ನೇರ ಸಂಪರ್ಕ ಒಂದು ಸಂಬಂಧವನ್ನು ಕೂಡ ಏನು ಮಾಡ್ತಾವೆ ಅಂದರೆ ಸ್ಥಾಪಿಸಿಕೊಂಡಿರ್ತವೆ.